ಹಾಯ್, ಎಲ್ಲರಿಗೂ ಅನ್ ಅಕಾಡೆಮಿಗೆ ಸ್ವಾಗತ. ನನ್ನ ಹೆಸರು ನವೀನ ಅಟಿಯಾರ್. ನಾವು ಪ್ರತಿ ಶನಿವಾರವೂ ಕೂಡ ಒಂದು ಸ್ಪೆಷಲ್ ಆಗಿ ಜಾಬ್ಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಿಪರೇಷನ್ ನಡೆಸಬೇಕು ಅದಕ್ಕೆ ಸಂಬಂಧಪಟ್ಟ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತಿನ ಒಂದು ಕ್ಲಾಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ FDA ಪರೀಕ್ಷಾ ಮಾದರಿ ಹೇಗಿರುತ್ತದೆ ಅನ್ನುವ ಒಂದು ಮಾಹಿತಿಯನ್ನು ಕುರಿತು ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಕ್ ಬಂದಿದ್ದೇನೆ. ಲೆಟ್ ಅಸ್ ಸ್ಟಾರ್ಟ್ ಟು ಡಿಸ್ಕಸ್. ಪ್ರಥಮ ದರ್ಜೆ ಸಹಾಯಕರು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಪರೀಕ್ಷಾ ಮಾದರಿ ಹೇಗಿರುತ್ತದೆ, ಸಿಲೆಬಸ್ ಮತ್ತು ಪ್ಯಾಟರ್ನ್ ಅನ್ನು ಸಿಂಪಲ್ ಆಗಿ ನೋಡ್ಬಿಡೋಣ. FDA ಎಕ್ಸಾಮ್ಸ್ ಅಲ್ಲಿ ಮುಖ್ಯವಾಗಿ ಮೂರು ಪತ್ರಿಕೆಗಳಿರ್ತವೆ. ಡೋಂಟ್ ಕನ್ಫ್ಯೂಸ್, ಐ ವಿಲ್ ಟೆಲ್ ಯು, ನಾನು ನಿಮಗೆ ಕ್ಲಾರಿಫೈ ಕೊಡ್ತೀನಿ. ಮೂರು ಪತ್ರಿಕೆಗಳಿರ್ತಕ್ಕಂಥದ್ದು, ಅದರಲ್ಲಿ ಒಂದು ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಅಂತೇಳಿ ಒಂದಾದ್ರೆ, ಎರಡನೇದು ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್, ಅದು 100 ಅಂಕಗಳಿಗಿರುತ್ತೆ. ಪತ್ರಿಕೆ 3 ಸಾಮಾನ್ಯ ಜ್ಞಾನ. ಆದರೆ ಇಲ್ಲಿ ಪತ್ರಿಕೆ 1 ತುಂಬಾ ವಿದ್ಯಾರ್ಥಿಗಳಿಗೆ ವಿನಾಯಿತಿ ಇದೆ. ಏನಪ್ಪಾ ಅಂದ್ರೆ ಕನ್ನಡವನ್ನ ಯಾರು SLC ಅಥವಾ PUC ಅಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಓದಿದ್ದೀರಿ ಅವರಿಗೆ ಈ ಒಂದು ಪತ್ರಿಕೆ 1 ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಯಾರು SLC ಮತ್ತು PUC ಮಟ್ಟದಲ್ಲಿ ಕನ್ನಡವನ್ನ ಪ್ರಥಮ ಮತ್ತು ದ್ವಿತೀಯ ಭಾಷೆಗೆ ಓದಿಲ್ಲ ಅವರಿಗೆ ಕಡ್ಡಾಯವಾಗಿ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಆದರೆ ಎಕ್ಸಾಮ್ಸ್ ರ್ಯಾಂಕಿಂಗ್ ಅಲ್ಲಿ ಇದನ್ನ ಕೌಂಟ್ ಮಾಡೋಂಗಿಲ್ಲ. ಎಕ್ಸಾಮ್ಸ್ ರ್ಯಾಂಕ್ ಅಲ್ಲಿ ಇದನ್ನ ಕೌಂಟ್ ಮಾಡೋಂಗಿಲ್ಲ. ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತಷ್ಟೇ. ಜಸ್ಟ್ 50 ಅಂಕಗಳನ್ನ ಪಡೆದ್ರೆ ಸಾಕು, 150 ಅಂಕಗಳಿಗೆ ಯು ಆರ್ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ಪತ್ರಿಕೆ 2 ಅಂಡ್ ಪತ್ರಿಕೆ 3 ಎಕ್ಸಾಮ್ಸ್ ಅನ್ನ ನಿಮಗೆ ಬರೆಯಬಹುದು. ಮುಖ್ಯವಾಗಿ ಕಂಪಲ್ಸರಿ ಕ್ವಾಲಿಫೈ ಆಗಬೇಕು, ಕೌಂಟ್ ಮಾಡೋಂಗಿಲ್ಲ ಅದರಲ್ಲಿ. ಉದಾಹರಣೆಗೆ ಪತ್ರಿಕೆ 1 ಕನ್ನಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 150 ಅಂಕಗಳಿಗೆ ಇರುತ್ತೆ. 1.5 ಗಂಟೆ 90 ನಿಮಿಷ ಅವಧಿ ಇರುತ್ತೆ. ಇದು ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ ಅಲ್ಲ, ವಿವರಣಾತ್ಮಕ ಪತ್ರಿಕೆ ಆಗಿರುತ್ತೆ, ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರುವಂಥದ್ದು. ಇದು ಎಲ್ಲರಿಗೂ ಕೊಡಂಗಿಲ್ಲ. ನಾನು ಹೇಳಿದೆ ನಿಮಗೆ, ಯಾರು SLC ಮತ್ತು PUC ಅಲ್ಲಿ ಕನ್ನಡವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿಲ್ಲ ಅವರು ಈ ಪತ್ರಿಕೆಯನ್ನ ಅಥವಾ ಬೇರೆ ರಾಜ್ಯದವರು FDA ಎಕ್ಸಾಮ್ಸ್ ಬರಬೇಕಂತ ಇದ್ರೆ ಬೇರೆ ರಾಜ್ಯದವರು ಅವರಿಗೆ ಈ ಒಂದು ಪತ್ರಿಕೆ ಕಡ್ಡಾಯವಾಗಿರುತ್ತೆ. ಮೆರಿಟ್ ರ್ಯಾಂಕ್ ಅಲ್ಲಿ ಈ ಒಂದು ಪತ್ರಿಕೆ 1 ಅನ್ನ ಕನ್ಸಿಡರ್ ಮಾಡುವುದಿಲ್ಲ. ಈಗ ಪತ್ರಿಕೆ 2 ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್, ಎರಡರಲ್ಲಿ ಒಂದು ಚಾಯ್ಸ್ ಮಾಡ್ಕೋಬೇಕು. ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಎರಡರಲ್ಲಿ ಒಂದು ಚಾಯ್ಸ್ ಮಾಡ್ಕೋಬೇಕು. 100 ಅಂಕಗಳು, ಎರಡೂ ಕೂಡ ಒಂದೇ ಪತ್ರಿಕೆ ಇರುತ್ತೆ. ಒಂದ್ ಕಡೆ ತೆಗೆದ್ರೆ ಸಾಮಾನ್ಯ ಕನ್ನಡ ಇರುತ್ತೆ, ಇನ್ನೊಂದ್ ಕಡೆಯಿಂದ ನಿಮಗೆ ಸಾಮಾನ್ಯ ಇಂಗ್ಲಿಷ್ ಇರುತ್ತೆ. ನೀವು ಯಾವುದು ಬೇಕು, ನೀವು ಪರ್ಫೆಕ್ಟ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 100 ಅಂಕಗಳಿರುವಂಥದ್ದು, 100 ಅಂಕಗಳಿರುವಂಥದ್ದು, 100 ಪ್ರಶ್ನೆಗಳು. ಇದು ಕೂಡ 90 ನಿಮಿಷದ ಅವಧಿ ಇರತಕ್ಕಂಥದ್ದು. 90 ನಿಮಿಷ, 100 ಪ್ರಶ್ನೆಗಳು. ಇದು ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಇರುತ್ತೆ. ವಸ್ತುನಿಷ್ಠ ಬಹು ಆಯ್ಕೆಯ ಪತ್ರಿಕೆಯಲ್ಲಿ ಇರುವಂಥದ್ದು, 100 ಕ್ವಶನ್ಸ್ಗಳು ಇರುವಂಥದ್ದು. ಈಗ ಪತ್ರಿಕೆ 3 ಸಾಮಾನ್ಯ ಜ್ಞಾನ, ಇದು ಕಾಮನ್ ಎಲ್ಲರಿಗೂ ಕೂಡ ಒಂದೇ. ಇಲ್ಲಿ ನಿಮ್ಗೆ ಆಪ್ಷನ್ ಇದೆ, ಸಾಮಾನ್ಯ ಕನ್ನಡ ತಗೋಬಹುದು ಅಥವಾ ಸಾಮಾನ್ಯ ಇಂಗ್ಲಿಷ್ ತಗೋಬಹುದು. ಪತ್ರಿಕೆ 3 ನಿಮ್ಗೆ ದೇರ್ ಇಸ್ ನೋ ಆಪ್ಷನ್, ದೇರ್ ಇಸ್ ಓನ್ಲಿ GK, ದೇರ್ ಇಸ್ ಸಾಮಾನ್ಯ ಜ್ಞಾನ. ಇದು 100 ಅಂಕಗಳು, ಅಂದ್ರೆ 100 ಪ್ರಶ್ನೆಗಳು, 1 ಪ್ರಶ್ನೆಗೆ 1 ಅಂಕಗಳು. ಇದು ಕೂಡ 90 ನಿಮಿಷ ಇರುತ್ತೆ, 90 ನಿಮಿಷ, 100 ಪ್ರಶ್ನೆಗಳು. ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ, ಇದು ಕೂಡ ಸೇಮ್ ಡಿಸ್ಕ್ರಿಪ್ಟಿವ್ ಅಲ್ಲ. ಈ ರೀತಿ ಫಸ್ಟ್ ಪೇಪರ್ ಮಾತ್ರ ಡಿಸ್ಕ್ರಿಪ್ಟಿವ್, ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ. ಇದು 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 ಪತ್ರಿಕೆ 3 ಇಂದ, ಇದು ಕೂಡ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್, ಇವೆರಡು ಕೂಡ ಆಬ್ಜೆಕ್ಟಿವ್ ಟೈಪ್ಗಳು, ಇದೊಂದು ಡಿಸ್ಕ್ರಿಪ್ಟಿವ್ ಅಂತೇಳಿ. ಈ ಪತ್ರಿಕೆ 1 ಏನಿದೆ ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ರ್ಯಾಂಕಿಂಗ್ ಅಲ್ಲಿ ಈ ಎರಡು ಮಾತ್ರ ಕಂಟ್ರೋಲ್ ಮಾಡ್ತಾರೆ, ಪತ್ರಿಕೆ 2 ಮತ್ತೆ ಪತ್ರಿಕೆ 3, ಇವೆರಡನ್ನ ರ್ಯಾಂಕಿಂಗ್ ಅಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಈ ಒಂದು ಅಂಕವನ್ನ ಪ್ರತಿಯೊಂದು ಪತ್ರಿಕೆಯನ್ನು 90 ನಿಮಿಷ ಸಮಯದಲ್ಲಿ ಉತ್ತರಿಸಬೇಕಾಗುತ್ತದೆ. ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ ಮತ್ತು ಹಾಗೂ ಅಥವಾ ಸಾಮಾನ್ಯ ಇಂಗ್ಲಿಷ್, ಈ ಎರಡು ಪತ್ರಿಕೆಗಳು ವಸ್ತುನಿಷ್ಠ ಬಹು ಆಯ್ಕೆಯ ಅಂದ್ರೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ವಿಧಾನವಾಗಿದ್ದು, ಇದೇನು ಕಡ್ಡಾಯ ಕನ್ನಡ ಇದೆ ಅದನ್ನು ಡಿಸ್ಕ್ರಿಪ್ಟಿವ್ ಆಗಿ ಬರಬೇಕಂತ ನಿಮಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ನಿಮಗೆ ಏನೇ ಡೌಟ್ ಇದ್ರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಅನ್ನ ಮಾಡ್ತೀನಿ. ಈಗ ಪತ್ರಿಕೆ 1 ಏನಿದೆ, ಕಡ್ಡಾಯ ಕನ್ನಡ ಪರೀಕ್ಷೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿಯನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತೀನಿ.
ಅದಕ್ಕೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಕೊಟ್ಟಿರುವಂತಹ ಒಂದು ಒಂದು ವಿವರಣೆ ಏನಿದೆ ನೋಡ್ಬಿಡೋಣ. ಮೇಲ್ಕಂಡ ಹುದ್ದೆಗಳ ಆಯ್ಕೆಗೆ ಅರ್ಹರಾಗಲು ಅಭ್ಯರ್ಥಿಗಳಿಗೆ SSLC ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳಿಗೆ ಪರೀಕ್ಷೆ ನಡೆಸಲಿದ್ದು. ಎಸ್ ಎಲ್ ಸಿ ಮಟ್ಟದಲ್ಲಿ ಇಲ್ಲಿ ಪಂಡಿತರೇನು ಆಗಬೇಕಾಗಿಲ್ಲ, SSLC ಮಟ್ಟದಲ್ಲಿ ಸ್ವಲ್ಪ ಜ್ಞಾನ ಇದ್ರೆ ಸಾಕು, ಯು ಆರ್ ಈಸಿಯಾಗಿ ಇದನ್ನು ಪಾಸ್ ಆಗ್ಬೋದು. ಅದರಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ ಕಡ್ಡಾಯವಾಗಿ ತೇರ್ಗಡೆಯನ್ನು ಹೊಂದಿರಲೇಬೇಕು. 50 ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕು. ನಿಗದಿಪಡಿಸಿದ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ. ಕಂಪಲ್ಸರಿ 50 ಅಂಕಗಳನ್ನು ಅವರು ಪಡಲೇಬೇಕು. ಪೇಪರ್ ಟೂ ಮತ್ತು ಪೇಪರ್ ತ್ರೀಯಲ್ಲಿ ಅವರು ಎಷ್ಟೇ ಮಾರ್ಕ್ಸ್ ಇದ್ರು ಕೂಡ ಈ ಒಂದು ಪೇಪರ್ ಫಸ್ಟ್ ಅಲ್ಲಿ ಕಡ್ಡಾಯ ಕನ್ನಡದಲ್ಲಿ 50 ಮಾರ್ಕ್ಸ್ ಬರಲಿಲ್ಲ ಕನಿಷ್ಠ ಅಂದರೆ ನಿಮ್ಮ ಒಂದು ನೀವು ಆಯ್ಕೆಗೆ ಅರ್ಹರಾಗುವುದಿಲ್ಲ ಅಂತದ್ದು. ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ ನೋಡಿ, ಇದು ಇಂಪಾರ್ಟೆಂಟ್. ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಅಷ್ಟೇ ಇದು, ಪರಂತು SSLC ಮತ್ತು ಅದಕ್ಕೆ ತತ್ಸಮಾನವೆಂದು ಘೋಷಿಸಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಮೇಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನ ಮುಖ್ಯ ಭಾಷೆ ಅಥವಾ ದ್ವಿತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವಾಗಿ ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿದ್ದರೆ ಅಥವಾ ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಗಳು 1928 ಮತ್ತು ತಿದ್ದುಪಡಿಗಳ ಅನ್ವಯ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ಸಹಾಯಕರ ಹುದ್ದೆಗಳ ನೇಮಕಾತಿಗಾಗಿ ನಡೆಸಿದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ವಿನಾಯಿತಿಯನ್ನು ಹೊಂದುವಂತಹ ಒಂದು ಅವಕಾಶವನ್ನ ಕೊಡಲಾಗಿರುವಂತದ್ದು, ನೀವು ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದರ ಒಂದು ಸಿಲೆಬಸ್ ಹೇಗಿರ್ತದೆ ನೋಡ್ತಾ ಹೋದ್ರೆ, SSLC ಏನು ಕಡ್ಡಾಯ ಕನ್ನಡ ಇರುವಂತದ್ದು, ಅದರ ಒಂದು ಸಿಲೆಬಸ್ ನೋಡಿದ್ರೆ SSLC ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ ವಿವರಣಾತ್ಮಕ ಪತ್ರಿಕೆ, ವಿಷಯದ ಸಮಗ್ರ ಅರ್ಥೈಸುವಿಕೆ 25 ಅಂಕಗಳಿಗೆ, ಪದ ಪ್ರಯೋಗ 25 ಅಂಕಗಳಿಗೆ, ವಿಷಯ ಸಂಕ್ಷೇಪಣೆ ಪ್ರೆಸಿ ರೈಟಿಂಗ್ 25 ಮಾರ್ಕ್ಸ್ ಇರುತ್ತೆ, ಪದಜ್ಞಾನ 25, ಲಘು ಪ್ರಬಂಧ 25, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ 25 ಅಂಕಗಳಿರುತ್ತೆ. ಟೋಟಲ್ 150 ಅಂಕಗಳಿಗೆ 1.5 hour ಟೈಮ್ ಇರುತ್ತೆ, 90 ನಿಮಿಷಗಳ ಕಾಲ ನಿಮಗೆ ಸಮಯವನ್ನು ಕೊಡಲಾಗಿರುತ್ತೆ. ಈಗ ನಿಮಗೆ ರ್ಯಾಂಕಿಂಗ್ ಅಲ್ಲಿ ಕೌಂಟ್ ಆಗುವಂತಹ ಪೇಪರ್ಗಳು ಅಂದ್ರೆ ಪತ್ರಿಕೆ 2 ಮತ್ತೆ ಪತ್ರಿಕೆ 3. ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಏನ್ ಪತ್ರಿಕೆ 2 ಇದೆ ಅದು 100 ಅಂಕಗಳಿಗೆ, ಪತ್ರಿಕೆ 3 ಸಾಮಾನ್ಯ ಜ್ಞಾನ ಇದು ಕೂಡ 100 ಅಂಕಗಳಿಗೆ. ತುಂಬಾನೇ ಇಂಪಾರ್ಟೆಂಟ್, ನಿಮ್ಮ ರ್ಯಾಂಕಿಂಗ್ ಅನ್ನ ಕನ್ಸಿಡರ್, ನಿಮ್ಮ ರ್ಯಾಂಕಿಂಗ್ ಅನ್ನ ತೋರಿಸುವಂತಹ ಎರಡು ಪತ್ರಿಕೆಗಳು ಪತ್ರಿಕೆ 2 ಅಂಡ್ ಪತ್ರಿಕೆ 3 ತುಂಬಾನೇ ಇಂಪಾರ್ಟೆಂಟ್. ಪ್ರತಿಯೊಂದು ಪತ್ರಿಕೆಯನ್ನ 1.5 ಗಂಟೆ ಸಮಯದಲ್ಲಿ ಉತ್ತರಿಸಬೇಕಾಗುತ್ತೆ. ಸಾಮಾನ್ಯ ಜ್ಞಾನ ಅಥವಾ ಮತ್ತು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಈ ಎರಡು ಪತ್ರಿಕೆಗಳು ವಸ್ತುನಿಷ್ಠ ಬಹು ಆಯ್ಕೆ ಅಂದ್ರೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ವಿಧಾನವಾಗಿರುವಂತದ್ದು ನೆನಪಿರಲಿ ನಿಮಗೆ. ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ನ ಪತ್ರಿಕೆಯು ಸಾಮಾನ್ಯವಾಗಿ ನೋಡಿ ಇರೋದು, ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ನ ಒಂದು ಪತ್ರಿಕೆಯು ಸಾಮಾನ್ಯವಾಗಿ PUC ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿ ಇರಬೇಕಾದ ಕನಿಷ್ಠ ವಿದ್ಯಾಮಟ್ಟದ ಸಮನಾಗಿರುವಂತದ್ದು. ಇದರ ಮೂಲಕ ಅಭ್ಯರ್ಥಿಯ ಕನ್ನಡ ಅಥವಾ ಇಂಗ್ಲಿಷ್ ವ್ಯಾಕರಣ ಶಬ್ದ ಸಂಪತ್ತು, ಸಿಲೆಬಸ್ ನೋಡಿ ಏನಿದೆ, ಶಬ್ದ ಸಂಪತ್ತು, ಕಾಗುಣಿತ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಇವುಗಳ ಪರಿಜ್ಞಾನ, ಇಂಗ್ಲಿಷ್ ಕನ್ನಡ ಇಂಗ್ಲಿಷ್ ಅಥವಾ ಕನ್ನಡ ಭಾಷೆಯನ್ನ ಅರಿಯುವ ಮತ್ತು ಗ್ರಹಿಸುವ ಅಭ್ಯರ್ಥಿಯ ಶಕ್ತಿಯ ಮತ್ತು ಅದರ ಸರಿಯಾದ ಹಾಗೂ ತಪ್ಪು ಬಳಕೆ ಇತ್ಯಾದಿಗಳನ್ನ ಪರಿಶೀಲಿಸುವ ಅಭ್ಯರ್ಥಿಯ ಸಾಮರ್ಥ್ಯ ಇವುಗಳನ್ನ ಪರೀಕ್ಷಿಸಲು ಇಲ್ಲಿ ಉದ್ದೇಶಿಸಲಾಗಿದೆ. ಅಭ್ಯರ್ಥಿಗಳು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿರ್ತಕ್ಕದ್ದು ಅಂತೇಳಿ, ಒಂದನ್ನು ಆಯ್ಕೆ ಮಾಡತಕ್ಕದ್ದು, ಎರಡನ್ನು ಬರಿತೀನಿ, ನೋ ನೋ ನೋ, ಒಂದನ್ನು ಮಾತ್ರ ಆಯ್ಕೆ ಮಾಡಬೇಕು. ಸಾಮಾನ್ಯ ಕನ್ನಡ ಬರಲಿಲ್ಲ, ಸಾಮಾನ್ಯ ಇಂಗ್ಲಿಷ್ ಅಲ್ಲಿ ಬರಬೇಕಾಗತ್ತೆ. ಓಕೆ, ಆಯ್ಕೆ ಮಾಡಿದ ನಂತರ ಯಾವುದೇ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಅದರಿಂದ ನೀವು ಎಕ್ಸಾಮ್ಸ್ ಅಲ್ಲಿ ಹೋದಾಗ ಕರೆಕ್ಟ್ ಪ್ರಿಪರೇಷನ್ ನಡೆಸಿರ್ತಾರೆ ಯಾವುದಕ್ಕೆ ಅಂತೇಳಿ, ಬಟ್ ಅದನ್ನೇ ನೀವು ಅಲ್ಲಿ OMR ಶೀಟ್ ಅಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಈ ಅಭ್ಯರ್ಥಿಗಳು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ನೋಡ್ರಿ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಸಾಮಾನ್ಯ ಜ್ಞಾನ ಪತ್ರಿಕೆಯು ಸಾಮಾನ್ಯ ಜ್ಞಾನದ ನೋಡ್ರಿ ಹೇಳ್ತೀನಿ ಸಿಂಪಲ್ ಆಗಿ. ಅದರ ಸಿಲೆಬಸ್ ಏನಪ್ಪಾ ಅಂದ್ರೆ ಸಾಮಾನ್ಯ 2 paper 3 ಸಾಮಾನ್ಯ ಜ್ಞಾನ ಪತ್ರಿಕೆಯು ಸಾಮಾನ್ಯವಾಗಿ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಇರಬೇಕಾದಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕನಿಷ್ಠ ವಿದ್ಯಾ ಮಟ್ಟಕ್ಕೆ ಸಮನಾಗಿರುವಂಥದ್ದು. ಮತ್ತು ಇದು ಭಾರತ ಸಂವಿಧಾನ ಆಗಿರ್ಬೋದು, ಭಾರತ ಇತಿಹಾಸ ಮತ್ತು ಸಂಸ್ಕೃತಿ ಆಗಿರ್ಬೋದು, ಸಾಮಾನ್ಯ ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಇತ್ತೀಚಿನ ಘಟನೆಗಳು, ದೈನಂದಿನ ಜೀವನದಲ್ಲಿ ವಿಜ್ಞಾನ ಮತ್ತು ಒಬ್ಬ ವಿದ್ಯಾವಂತ ವ್ಯಕ್ತಿಯು ದೈನಂದಿನ ಜೀವನದಲ್ಲಿ ಗಮನಿಸಬಹುದಂತಹ ವಿಷಯಗಳು, ಇವುಗಳ ಮೇಲಿನ ಪ್ರಶ್ನೆಗಳನ್ನ ಒಳಗೊಂಡಿರುವಂಥದ್ದು. ಇವೆಲ್ಲವೂ ಕೂಡ ನಿಮಗೆ ಸಿಲೆಬಸ್ ಅನ್ನು ಅರ್ಥಕ್ಕೆ ಅಂದ್ಕೊಂಡಿದ್ದೀನಿ. ಈಗ ಕನ್ನಡ ಸಿಲೆಬಸ್ ಆಗಿರುತ್ತೆ, ಇಂಗ್ಲಿಷು, ಅದರ ಪ್ರಶ್ನೆ ಪತ್ರಿಕೆಗಳನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಐಡಿಯಾಸ್ ಫೋರಂ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ
ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ವಿವರಣಾತ್ಮಕವಾಗಿ ಡಿಸ್ಕಷನ್ ಮಾಡಲಾಗಿದೆ. ಯು ಕ್ಯಾನ್ ಗೋ ತ್ರೂ ದಟ್ ಅಂಡ್ ಅದನ್ನ ನೀವು ಅದನ್ನ ಒಂದು ಕ್ವಶನ್ ಪರಿಸ್ಥಿತಿ ನೋಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಕ್ವಶನ್ ಗಳನ್ನ ಕೇಳ್ತಾರೆ ಅಂತೇಳಿ. ಓಕೆ, ಇಲ್ಲಿಗೆ ನಿಮಗೆ ಅರ್ಥ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೆ ನಿಮ್ಮ ನಿಮ್ಮ ಡೌಟ್ ಅನ್ನ ನಾನು ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಫಾರ್ ಆಲ್.